ಡಿಎಸ್ ಆರ್ಟ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಜಶ್ರೀಧರ್ ಮಂತ್ರಿ. ಈ ವಿಡಿಯೋದಲ್ಲಿ ನಾವು ಆರ್ಟ್ ಕಿಟ್ ನ ಅನ್ಬಾಕ್ಸ್ ಮಾಡಿ ಏನೇನಿದೆ ಅಂತ ನೋಡೋಣ ಬನ್ನಿ. ಪೌಚು ತುಂಬಾ ಚೆನ್ನಾಗಿದೆ, ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ನೀಟಾಗಿ ಜೋಡಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೊಳಗಡೆ ಇರೋ ಮೆಟೀರಿಯಲ್ ಎಲ್ಲ ಎಚ್ ಅಂಡ್ ಬಿ ಕಂಪ್ನಿದು, ಆದರೆ ಕವರ್ ಮಾತ್ರ ಏಂಜಲ್ ಬಿಯರ್ ಅಂತ ಇದೆ. ಎಚ್ ಅಂಡ್ ಬಿ ಕಂಪ್ನಿದು ಸ್ಕೆಚ್ ಬುಕ್ ಕೊಟ್ಟಿದ್ದಾರೆ, 16 ಶೀಟ್ಸ್ ಇದೆ. ಮೊದಲನೇದಾಗಿ ಇಲ್ಲಿಂದ ಶುರು ಮಾಡೋಣ. ಮೆಟಲ್ ತರ ಮೆಂಡರ್, ಅದು ಶಾರ್ಪ್ನರ್ ಇದೆ. ಒಂದು ದೊಡ್ಡದಿದೆ, ದೊಡ್ಡ ಪೆನ್ಸಿಲ್ನ ಮೆಂಡ್ ಮಾಡುವಂಥದ್ದು, ಇನ್ನೊಂದು ನಾರ್ಮಲ್ ಪೆನ್ಸಿಲ್ ಮೆಂಡ್ ಮಾಡೋದಿದೆ. ಇದು ಅಷ್ಟೇ ಸಿಂಗಲ್, ಇದು ಒಂದು ಪೆನ್ಸಿಲ್ ಮೆಂಡ್ ಮಾಡುವಂಥದ್ದು. ಇದು ಪ್ಲಾಸ್ಟಿಕ್ ಇದೆ. ಈ ನೀಲಿ ಬಣ್ಣದ ಪೆನ್ಸಿಲ್ ಇದೆ, ಇವು 14 ಪೆನ್ಸಿಲ್ಸ್ ಇದೆ. 5H, 4H, 3H ಮತ್ತೆ 2H, HB, B, 2B, 3B, ಹಿಂಗೆ 8B ವರೆಗೂ ಪೆನ್ಸಿಲ್ಸ್ ಇದೆ. ಮುಂದೆ ಒಂದು ಗ್ರಾಫೈಟ್ ಸಾಫ್ಟ್ ಪೆನ್ಸಿಲ್ ಇದೆ, ಮತ್ತೆ ಇವು ಮೂರು ಚಾರ್ಕೋಲ್ ಪೆನ್ಸಿಲ್ಸ್, 1, 2, 3 ಸಾಫ್ಟು, ಮೀಡಿಯಮು, ಹಾರ್ಡು, 3 ಪೆನ್ಸಿಲ್ ಇದೆ. ಇನ್ನು ಮುಂದೆ ಬಂದರೆ ಕಟರ್, ಅಷ್ಟೇನು ಚೆನ್ನಾಗಿಲ್ಲ, ಪರವಾಗಿಲ್ಲ. ಮತ್ತು ಇದು ಬಂದು ಡಬಲ್ ಹ್ಯಾಂಡ್ ಪೆನ್ಸಿಲ್ ಹೋಲ್ಡರ್, ಇದು ತುಂಬ ಯೂಸ್ ಆಗುತ್ತೆ, ಇದು ತುಂಬ ಉಪಯೋಗ ಬರುತ್ತೆ. ಇದು ಹೇಗೆ ಅಂದರೆ, ಪೆನ್ಸಿಲ್ಲು ತುಂಬ ಚಿಕ್ಕದಾದಾಗ ನಾವು ಬರೆಯೋಕ್ಕೆ ಇಟ್ಕೊಳೋ ಗ್ರಿಪ್ ಸಿಗದೇ ಇದ್ದಾಗ ಇದರೊಳಗೆ ಪೆನ್ಸಿಲ್ ಹಾಕ್ಕೊಂಡು ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಬಿಳಿ ಬಣ್ಣದ ಮೂರು ಏನು ಕಾಣ್ತಿದ್ದೀವಲ್ಲ, ಇವು ಪೇಪರ್ ಸ್ಟಂಪ್ಸ್. ಇವು ನಾವು ಸ್ಕೆಚಿಂಗ್ ಮಾಡಬೇಕಾದ್ರೆ ಬ್ಲೆಂಡ್ ಮಾಡೋದಕ್ಕೆ ಬಳಸ್ತಾರೆ. ಇದು HB ಕಂಪ್ನಿದೆ, ಇದನ್ನು ಬಳಸ್ಬೋದು, ಇದಿಲ್ಲಾಂದ್ರೆ ಟಿಶ್ಯೂ ಪೇಪರ್ ಬಳಸ್ಬೋದು, ಹತ್ತಿ ಬಳಸ್ಬೋದು. ರಬ್ಬರು, ಕಳಿಸೋ ರಬ್ಬರ್ ಅಂತ ಕರಿತೀವಲ್ಲ, ಎರೇಸರು ಚೆನ್ನಾಗಿದೆ, HB ಕಂಪ್ನಿ ಇದು. ಮತ್ತು ಇದು ಕೂಡ ಅಷ್ಟೆ, ಇದು ರಬ್ಬರೇ, ಎರೇಸರೇ, ಕಳಿಸೋ ರಬ್ಬರು. ಇದೇನಂದ್ರೆ ಇದನ್ನ ಮುದ್ದೆ ಥರ ಮಾಡಿ ಯಾವ ಥರ ಬೇಕಾದರೂ ಇದನ್ನ ಬಳಸ್ಕೊಬೋದು. ಸಣ್ಣದಾಗಿ ಏನಾದರೂ ಅಳಿಸ್ಬೇಕು ಅಂದರೆ ಆ ಥರ ಹಿಂಗೆಲ್ಲ ಇದು ಮಾಡಿದ್ರೆ ನಮ್ಗೆ ಯಾವ ಥರ ಬೇಕಾದ್ರೂ ಶೇಪಿಗೆ ಬರುತ್ತೆ. ಇದು ಈ ಮೂರು ಸ್ಟಿಕ್ ಏನಿದೆ, ಇವು ಗ್ರಾಫೈಟ್ ಸ್ಟಿಕ್ಸ್, ಸಾಫ್ಟು, ಮೀಡಿಯಮು, ಹಾರ್ಡು. ಮತ್ತೆ ಇಲ್ಲಿ ಕವರಲ್ಲಿರೋದು ಚಾರ್ಕೋಲು, ಚಾರ್ಕೋಲ್ ಸ್ಟಿಕ್ಸು ನೋಡ್ಬೋದು, ಸಾಫ್ಟು, ಮೀಡಿಯಮ್ಮು, ಹಾರ್ಡ್ ಇದೆ, ಮೂರು ಥರದ್ದಿದೆ. ಇಲ್ಲಿ ಕೊನೆಯದಾಗಿ ಕೊಟ್ಟಿರೋದು ಇದೇನಂದರೆ ಸ್ಯಾಂಡ್ ಪೇಪರ್, ಉಪ್ಪಿನ ಕಾಗದ. ಇದೇನಕ್ಕಪ್ಪ ಅಂದರೆ ಪೆನ್ಸಿಲ್ಲು ಅಥವಾ ಚಾರ್ಕೋಲು ಇದ್ಯಾವುದನ್ನೇ ನಮಗೆ ಚೂಪಾಗಿ ಬೇಕು ಅಂದರೆ ಇದರಲ್ಲಿ ಈ ಥರ ಮಸ್ಕೊಂಡ್ರೆ ಚೂಪಾಗುತ್ತೆ.
ನೋಡಿದ್ರಲ್ಲ ಈ ಆರ್ಟ್ ಕಿಟ್ನಲ್ಲಿ ಏನೇನಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.